ಏನು? ನಾನು ಬಂದು ಅವ್ರ ಮುಂದೆ ತಪ್ಪೊಪ್ಕೋಬೇಕಾ? ಆಗಲ್ಲ ಮೇಷ್ಟ್ರೆ. ನೀನು ಹೀಗೆ ಹಠ ಹಿಡಿದ್ರೆ ಕಾಲೇಜಿಗೆ ಕಾಲ್ ಹಿಡಿದಾಗೆ ಡಿಬಾರ್ ಮಾಡ್ತಾರೆ, ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತಾರೆ. ಅಷ್ಟೇ ತಾನೆ ಮೇಷ್ಟ್ರೆ, ನಾನು ಕಾಲೇಜಲ್ಲಿ ಇದ್ರೂ ಒಂದೇ, ಲಾಕಪ್ ನಲ್ಲಿದ್ರೂ ಒಂದೇ, ಯಾವುದಕ್ಕೂ ಸಿದ್ಧ. ಅಲ್ಲಪ್ಪ ರಾಮಾಚಾರಿ, ನೀ ಚಿಕ್ಕ ವಯಸ್ಸಿಂದಲೂ ಹಠ, ರೋಷ, ದ್ವೇಷ, ಪ್ರತೀಕಾರ ಇಂಥ ಕೆಟ್ಟ ಗುಣಗಳನ್ನೇ ಬೆಳೆಸ್ಕೋತಾ ಬಂದ್ಬಿಟ್ಟೆ. ನನ್ನ ಮಾತು ಕೇಳು, ಈ ದ್ವೇಷ ಪ್ರತೀಕಾರ ಅನ್ನೋದು ಪ್ರಾರಂಭದಲ್ಲಿ ಸಿಹಿಯಾಗಿದ್ರು ಅದರ ಅಂತ್ಯ ತುಂಬಾ ಕಹಿ ಆಗಿರುತ್ತೆ ಕಣು. ನೀವು ನನಗೆ ಮಿಡ್ಲ್ ಸ್ಕೂಲ್ ಇದ್ದಾಗ ಮಾತ್ರ ಮೇಷ್ಟ್ರು, ಈಗಲ್ಲ. ಅಯ್ಯೋ ಅವಿವೇಕಿ, ಅಕ್ಷರಂ ಕಲಿಸಿದ ತಮ್ಮ ಗುರು ಕಣು. ಸರಿಯಪ್ಪ, ನೀನು ನನ್ನ ಮೇಷ್ಟ್ರು ಅಂತ ಒಪ್ಕೊಳ್ಳೇಬೇಡ, ಆದ್ರೆ ನೀನು ನನ್ನ ಶಿಷ್ಯ ಅಂತ ಯಾವತ್ತೂ ತಿಳ್ಕೊತೀನಿ ಕಣು. ಯಾವ ಜನ್ಮದ ಋಣಾನು ಬಂಧನೋ ಏನೋ, ನಿನ್ನ ಮೇಲೆ ನನಗೆ ಪಾಶ ಎಳಿತಾ ಇದೆ. ಯಾವ ಜನ್ಮದ ಸಂಬಂಧನೋ ಏನೋ, ಅವಳು ನೀನು ಅಂತಂದ್ರೆ ಸುಮ್ಮನೆ ಒತ್ತುಗೊತ್ತಾಳೆ. ಮಕ್ಕಳಿಲ್ಲದೆ ನಾವು ನಿನ್ನ ಮಗ ಅಂತ ತಿಳ್ಕೊಂಡಿದ್ದೀವಿ ಕಣು. ಈ ವಿಶ್ವಾಸ ವಾಂಚಲ್ಯ ನಿನಗಿಲ್ವೇನೋ? ಇಲ್ಲ ಅಂತ ಯಾವಂತ ತೋರ್ಸೆ ಸರ್, ಅವ್ನು ಹಂಗ್ಬಿಟ್ಟಿ ಸರ್. ಬೇರೆ ಯಾರು ಅನ್ಲಿಲ್ಲ ಕಣು, ನನಗೆ ಅನುಮಾನ ಬಂತು ಕೇಳಿದೆ. ಎಂತ ಮಾತಾಡ್ತಿದ್ದೀರಿ ಮೇಷ್ಟ್ರೆ? ನೀವು ಬೇಡ ಅಂತ ಕೆಲಸ ಯಾವತ್ ಮಾಡಿದ್ದೀನಿ, ನಿಮ್ ಮಾತನ್ನ ಯಾವತ್ ಮೀರಿದ್ದೀನಿ? ಹೌದು ತಾನೆ, ಹಾಗಾದ್ರೆ ನನ್ ಜೊತೆಲ್ ಬಾ, ಶ್ಯಾಮರಾಯರ ಹತ್ರ ತಪ್ಪೊಪ್ಕೊ. ಮೇಷ್ಟ್ರೆ ನೀವು ಹೇಳಿ ಮಾಡ್ತಿದ್ದೀರಿ. ಮಾಡಿ ತಪ್ಪೊಪ್ಕೊಳ್ಳೋನು ಧೀರ ಕಣಯ್ಯ, ನೀನೇನ್ ಧೀರ್ನೋ ಹೇಳಿಯೋ. ನೀ ಧೀರ್ಣೆ ಆದ್ರೆ ನನ್ ಜೊತೆಲ್ ಬಾ, ಇಲ್ಲ ಹೇಳಿ ಆದ್ರೆ ಯಾವ್ದಾರ ಕವಿಯೊಳಗೆ ಹೊಕ್ಕೊ. ಸರಿ ಮೇಷ್ಟ್ರೆ, ನಡೀರಿ ಹೋಗೋಣ. ಇದು ಇದು ಧೀರ ಲಕ್ಷ್ಮಣ ಬಾ. ನೀನೇ ಏನಯ್ಯ ಧ್ವಜ ಹಾರಿಸಿದ್ದು? ಹೌದು ಮೇಷ್ಟ್ರೆ. ಏನು ಸಂದೇಶ ಸಾರತ್ತೆ ಇದು? ಅದು ನನ್ನ ಪ್ರತೀಕಾರದ ಲಾಂಛನ ಮೇಷ್ಟ್ರೆ. ಸರ್ಪ ದುರ್ಯೋಧನನ ಲಾಂಛನ. ನೀನು ದುರ್ಯೋಧನನಾಗಬಾರದಪ್ಪ, ಧರ್ಮರಾಯನಾಗಬೇಕು. ನಿನಗೆ ಆದರ್ಶ ರಾಮ, ರಾವಣ ಅಲ್ಲ. ಇವತ್ತೇ ಕೊನೆ. ನಿನ್ನ ಮನಸ್ಸಿನ ಕೋಟೆ ಒಳಗೆ ಈ ಪ್ರತೀಕಾರ ಧ್ವಜ ಇನ್ಯಾವತ್ತೂ ಹಾರ್ಕೊಡ್ತು.